ಸೊ ಈ ಶಾರ್ಟ್ ನೋಟಿಸಲ್ಲಿ ಇಷ್ಟು ಜನ ಸೇರಿರೋದು ಬಹಳ ಬಹಳ ಖುಷಿ. ಇದು ನೀವು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿ, ಆ ಪ್ರೀತಿಗೆ ನಾವು ಆಭಾರಿ. ಏನಂದ್ರೆ ಬಂದು ಅಂದ್ರೆ ಆರಂಭದಿಂದನೂ ಏನೇ ವಿಷಯ ಹೊರಗೆ ಬಂತಲ್ಲ ನಮ್ದು, ಏರ್ಪೋರ್ಟ್ ಫೋಟೋ ಆಗಿರ್ಬೋದು ಅಥವಾ ಎಂಗೇಜ್ಮೆಂಟ್ ಫೋಟೋಸ್ ಲೀಕ್ ಆಗಿದ್ದಾಗಿರ್ಬೋದು ಅಥವಾ ಈ ಡಿಸೆಂಬರ್ 3 ಎಂಗೇಜ್ಮೆಂಟ್ ಅಂತಾರೆ, ಆಮೇಲೆ ನಮ್ಮ ಮನೆಯವರು ಒಂದು ಇದಾಗಿದ್ರು ನಾಯಿಮರಿಗಳದು ಬರ್ಡೇಗೆ ಒಂದು ವಿಡಿಯೋ, ಆ ವಿಡಿಯೋ ನೋಡ್ಬಿಟ್ಟು ಹಲವಾರು ಜನ ನಾಯಿಮರಿ ಕೊಟ್ಟು ಪಡಾಯಿಸ್ಕೊಂಡ್ಬಿಟ್ಟೆ ಅಂತ. ಯಾವ ಬಾಳುಗಳು ರಿಕಾರ್ಡ್ಸ ಕಷ್ಟಪಟ್ಬಿಟ್ಟು ಸೆಲ್ಫಿ ನಾಯಿಮರಿ ಕೊಟ್ಟು ಪಡಾಯಿಸ್ಕೊಂಡ್ಬಿಟ್ಟೆ ಅಂದ್ರಲ್ಲ ಅಂತ ಅಂದ್ರೆ ಅಂದ್ರೆ ಅಫ್ಕೋರ್ಸ್ ಊಹೆ ಸಹಜ, ಊಹೆ ಯಾವ ರೀತಿ ಬೇಕಾದ್ರೂ ಊಹಿಸ್ಕೋಬಹುದು, ಏನ್ ಬೇಕಾದ್ರೂ ಮಾತಾಡ್ಬೋದು, ಆದ್ರೆ ಕೆಲವೊಂದಷ್ಟು ವಿವರಗಳನ್ನ ನಿಮ್ ಜೊತೆ ಹಂಚ್ಕೋಬೇಕು ಅಂತಾನೆ. ಆ ಪ್ರೀತಿ ಆದ್ಮೇಲೆನೆ ನಾಯಿಮರಿ ಕೊಟ್ನಪ್ಪ, ಇಬ್ರು ಪ್ರೀತಿಸ್ತಾ ಇದ್ವಿ, ಪ್ರೀತಿಲಿದ್ವಿ. ಬಹಳ ವರ್ಷಗಳಿಂದ ಸ್ನೇಹ, ಒಂದು 2016 ಸ್ನೇಹ ನಮ್ದು, ಅವಾಗ ಅವಾಗ ಮಾತಾಡ್ತಿದ್ವಿ. ಅಂಡ್ ಇದು ಈ ಸ್ನೇಹ ಏರ್ಪಡಕ್ಕೂ ಪ್ರಮುಖ ಕಾರಣ ಏನಂದ್ರೆ ನಾನು ಅವರ ಅಭಿಮಾನಿ ಆಕ್ಚುಲಿ. ಅವರು ನನಗಿನ ಸೀನಿಯರು ಇಂಡಸ್ಟ್ರಿಲಿ ಅಥವಾ ಆಕ್ಟಿಂಗ್ ಆಕ್ಟರ್ ಆಗಿ ನೋಡಿದ್ರೆ ಅವ್ರ ಕೆಲಸ ನನಗೆ ಬಹಳ ಇಷ್ಟ. ನಾನು ಒಂದು ಸಿನಿಮಾ, ನನ್ನ ಒಂದು ಸಿನಿಮಾ ಗೋಧಿ ಬಣ್ಣ ಸಿನಿಮಾ ನೋಡಿ ಆ ಸಿನಿಮಾ ಇಷ್ಟ ಆಗಿ ಅವರಾಗೆ ಬಂದು ಮಾತಾಡಿ ವಿಶ್ ಮಾಡಿದ್ರು. ಸೀನಿಯರ್ ಆಗಿದ್ರು ಅವ್ರು ಬಂದು ವಿಶ್ ಮಾಡಿದ್ರಲ್ಲ ಎಷ್ಟು ಒಳ್ಳೆ ಗುಣ ಅನ್ನೋದು ನಾನು ಅವತ್ತು ಅನ್ಕೊಂಡಿದ್ದೆ. ಅಂಡ್ ಆಕೆ ನನ್ ನಿಜವಾಗ್ಲೂ ನನ್ನ ಇಷ್ಟದ ನಟಿ. ಲಿಸ್ಟ್ ಬೇಕಾದ್ರೆ ಕೊಡ್ತೀನಿ, ನಾನು ನೋಡಿರೋ ಸಿನಿಮಾಗಳದು, ಥಿಯೇಟರ್ ಅಲ್ಲಿ ನೋಡಿರೋ ಸಿನಿಮಾಗಳದು. ಆ ರೀತಿ ಶುರು ಆದಂತ ಪರಿಚಯ, ಪರಿಚಯ ಸ್ನೇಹ ಆಗಿ ಆಗಾಗ ಮಾತಾಡ್ತಿದ್ವಿ. ನಂತರ ಪ್ರೀತಿಯಾಗಿ ಒಂದಷ್ಟು ದಿನಗಳ ಕಾಲ ಅದು ಹೆಂಗೆ ಹೇಳೋದು ಅಂತ ಗೊತ್ತಿಲ್ಲದೆ ಪರದಾಡ್ತಿದ್ವಿ. ಅಂತೂ ಒಂದಿನ ಬಂತು, ಪ್ರೀತಿ ಆಯ್ತು. ಆ ನಂತರದಲ್ಲಿ ಏನಾಯ್ತು ಅಂದ್ರೆ ಆ ನಾಯಿಮರಿಗಳ ಸ್ಟೋರಿಗೋಸ್ಕರ ಹೇಳ್ತೀನಿ ಎಲ್ಲ ಪ್ರೆಲ್ಯೂಡು. ಒಂದು ಅಂದ್ರೆ ಅವ್ರ ಮನೇಲಿ ಒಂದು ಲಕ್ಕಿ ಅಂತ ಇತ್ತು ನಾಯಿಮರಿ, ಅದಕ್ಕೆ ಕ್ಯಾನ್ಸರ್ ಬಂದು ಹೋಗ್ಬಿಡ್ತು. ಸ್ಟ್ರೇಂಜ್ಲಿ ಏನಾಯ್ತು ಅಂದ್ರೆ ಅದು ಅವ್ರ ದುಃಖದಲ್ಲಿ ಇದ್ದಿದ್ದು ನಾನು ನೋಡಿದ್ನಲ್ಲ, 10 ದಿನ ನೋಡ್ತಿದ್ನಲ್ಲ, ಸೊ ಅವರು ನಾಯಿಮರಿಗಳು ಕಂಡ್ರೆ ತುಂಬಾ ಇಷ್ಟ. ಅಂಡ್ ಲಕ್ಕಿನ ಮರಿಬೇಕು ಅಂದ್ರೆ ಇನ್ನೊಂದು ಏನಾದ್ರು ಬಂದ್ರೆ ಸರಿ ಹೋಗುತ್ತೇನೋ ಅಂತ ಒಂದು ನಾಯಿಮರಿ ಒಂದು ಈಗ ಕ್ರಿಸ್ಟಲ್ ಕ್ರಿಸ್ಟಲ್ನ ಉಡುಗೊರೆಯಾಗಿ ಕೊಟ್ಟೆ, ಸರ್ಪ್ರೈಸ್ ಗಿಫ್ಟ್ ಆಗಿ ಕೊಟ್ಟೆ. ಅದು ಗಿಫ್ಟ್ ಕೊಟ್ಟಾಗ ಗೊತ್ತಿರಲಿಲ್ಲ ಅದ್ರ ಹಾರ್ಟ್ ಶೇಪ್ ಇದೆ ಅದ್ರ ಎದೆ ಮೇಲೆ ಅಂತ. ಅದು ಗಿಫ್ಟ್ ಕೊಟ್ಟಾಗ ಅದ್ರ ಬರ್ತ್ ಡೇಟ್ ಕೂಡ ನಂಗೆ ಗೊತ್ತಿರಲಿಲ್ಲ. ಕೊಟ್ಟು ಒಂದಷ್ಟು ದಿವಸ ಆದ್ಮೇಲೆ ಈ ಸರ್ಟಿಫಿಕೇಟ್ ಅದೇನು ಅಂತ ಹೇಳ್ತಾರಲ್ಲ ಅದು ನನಗೂ ಗೊತ್ತಿಲ್ಲ. ಕೇಳಿದಾಗ ನೋಡಿದಾಗ ಲಕ್ಕಿದು ಮತ್ತೆ ಹ್ಯಾಪಿ ಅಂತ ಇನ್ನೊಂದಿದೆ ಶಿಜು, ಅವರಿಬ್ರದ್ದು ಸೇಮ್ ಬರ್ತ್ ಡೇಟ್, ಕಾಕತಾಳೀಯವಾಗಿ ಕ್ರಿಸ್ಟಲ್ ಬರ್ತ್ ಡೇಟ್ ಸೇಮ್ ಡೇಟ್ ಡಿಸೆಂಬರ್ 6 ತಾರೀಕು. ಅಂಡ್ ಎದೆ ಮೇಲೆ ಆ ಒಂದು ಹಾರ್ಟ್ ಶೇಪ್ ಇರೋದು, ಅದು ಲಿಟ್ರಲಿ ಹಾರ್ಟ್ ಶೇಪ್ ಇದೆ, ಅದು ನಾವು ಕೊಟ್ಟಾಗ ನನಗೂ ಗೊತ್ತಿಲ್ಲ. ಒಂದು 3-4 ತಿಂಗಳಾಗೋರ್ಗು ಅವರು ನೋಡಿಲ್ಲ. ಸೊ ನೋಡಿದ ಮೇಲೆ ಅದು ಇದು ವಿಶೇಷವಾಗಿದಿಲ್ಲ, ಅವಾಗ ಅನ್ಕೊಂಡಾಗ ನಮ್ಗೆ ಗೊತ್ತೇ ಇರಲ್ಲ. ಫಸ್ಟ್ ಲೈವ್ ಗಿಫ್ಟ್ ಯು ಗೇವ್ ಅನ್ನೋ ರೀತಿ ಅವ್ರು ಹೇಳಿದ್ರು, ಅದನ್ನ ಪ್ರೀತಿಗೆ ಕನ್ನಡಿ ಅಂತ ಹೇಳಿದ್ರು. ಅದು ಅನರ್ಥ ಆಗಿ ಅಪಾರ್ಥ ಆಗಿ ಏನೇನೋ ಆಗಿತ್ತು. ಸೊ ಅದ್ಯಾವುದು ಆ ನಾನಾರ್ಥಗಳು ಬೇಡ, ಮುಖತಃ ನಾವೇ ಮಾತಾಡೋಣ ಅಂತ ನಿಮ್ಗೆಲ್ಲರಿಗೂ ಸಿಕ್ಕಿದ್ವಿ.